ದಕ್ಷಿಣ ಅಮೆರಿಕ ಮೂಲದ ದೊಡ್ಡದಾದ ಗಿಳಿ ಪ್ರಭೇದಗಳಲ್ಲಿ ಒಂದು ಬ್ಲೂ ಆಂಡ್ ಗೋಲ್ಡ್ ಮಕಾವ್ ಆರಾ ಅರರೋನಾ ಎಂಬುದು ಇವುಗಳ ವೈಜ್ಞಾನಿಕ ಹೆಸರಾಗಿದ್ದು ಇವು ನಿಯೋಟ್ರೋಪಿಕಲ್ ಪ್ಯಾರೆಟ್ಸ್ ಎಂದರೆ ಮಕಾವ್ಗಳ ಗುಂಪಿನ ಸದಸ್ಯ ಪಕ್ಷಿಯಾಗಿದೆ ಇದು ಸಿಟ್ಟಿ ಗಣದ ಸಿಟಾಸಿಡೆ ಕುಟುಂಬಕ್ಕೆ ಸೇರಿದ್ದು ದಕ್ಷಿಣ ಮತ್ತು ಮಧ್ಯ ಅಮೆರಿಕ ರಾಷ್ಟ್ರಗಳಾದ ಕೊಲಂಬಿಯಾ ವೆನಿಜುವೆಲಾ ಪೆರು ಬ್ರೆಜಿಲ್ ಬೊಲಿವಿಯಾ ಇಕ್ವೆಡಾರ್ ಪೆರಗ್ವೆ ಸೇರಿದಂತೆ ಇತರೆ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ ಇದರ ದೇಹದ ಮೇಲ್ಭಾಗವು ಬಹುತೇಕ ನೀಲಿಯಾಗಿದ್ದು ದೇಹದ ಕೆಳಭಾಗವು ಆರೆಂಜ್ ಅಥವಾ ಹಳದಿ ಬಣ್ಣದಿಂದ ಕೂಡಿರುತ್ತದೆ ಹಾಗಾಗಿ ಇದಕ್ಕೆ ಬ್ಲೂ ಅಂಡ್ ಯೆಲ್ಲೋ ಮಕಾವ್ ಎಂದು ಕರೆಯುವುದು ಇದೆ ಟ್ರಿನಿಡಾಡ್ ಮತ್ತು ಕೆರಿಬಿಯನ್ ಭಾಗದ ಮಕಾವುಗಳ ಎದೆ ಮೇಲೆ ಗಾಢ ಆರೆಂಜ್ ಅಥವಾ ಬಟರ್ಸ್ಕಾಚ್ ಕಲರ್ ಅನ್ನು ಕಾಣಬಹುದಾಗಿದೆ ಇವುಗಳ ಅಣೆ ಮತ್ತು ತಲೆಯ ಭಾಗದಲ್ಲಿ ಹಸಿರು ಬಣ್ಣ ಹೊಂದಿದ್ದು ಕಣ್ಣಿನ ಸುತ್ತಲೂ ಕಪ್ಪು ಪಟ್ಟಿಗಳನ್ನು ಕಾಣಬಹುದು ಇದರ ಕೊಕ್ಕು ಕಪ್ಪು ಬಣ್ಣದ್ದಾಗಿದ್ದು ಕೊಕ್ಕಿನ ಕೆಳಭಾಗದಲ್ಲಿ ಎಂದರೆ ಗದ್ದದ ಪ್ರದೇಶದಲ್ಲಿ ಕಪ್ಪು ತುಪ್ಪಳವನ್ನು ಕಾಣಬಹುದು ಇದರ ಕಾಲುಗಳು ಗ್ರೇ ಬಣ್ಣವನ್ನು ಹೊಂದಿದ್ದು ಚರ್ಮವು ಬಿಳಿಯಾಗಿರುತ್ತದೆ ಬ್ಲೂ ಮತ್ತು ಗೋಲ್ಡ್ ಮಕಾವುಗಳು ಎಪ್ಪತ್ತಾರರಿಂದ ಎಂಬತ್ತಾರು ಸೆಂಟಿಮೀಟರ್ನಷ್ಟು ಉದ್ದ ಬೆಳೆಯುತ್ತವೆ ಇವುಗಳ ಸರಾಸರಿ ತೂಕ ಒಂಬೈನೂರು ಗ್ರಾಮ್ನಿಂದ ಒಂದೂವರೆ ಜಿಯಷ್ಟಾಗಿರುತ್ತದೆ ಇವು ಕಾಡು ಪ್ರದೇಶ ಮತ್ತು ಉಲ್ಲುಗಾವಲು ಪ್ರದೇಶಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ ಅರಣ್ಯವಾಸಿ ಗಿಳಿಗಳು ಹೆಚ್ಚಿನ ಕೊಬ್ಬಿನಾಂಶ ಹೊಂದಿದ ತೆರತೆರನಾದ ಬೀಜಗಳು ಹಣ್ಣು ಗಿಡದ ಭಾಗಗಳನ್ನು ತಿಂದು ಜೀವಿಸುತ್ತವೆ ಕಾರಣ ಅವುಗಳಿಗೆ ಮಳೆಕಾಡಿನಾದ್ಯಂತ ಹಾರಲು ಆಹಾರ ಹುಡುಕಲು ಗೂಡು ಕಟ್ಟಲು ಮರಿಗಳ ಆರೈಕೆಗೆ ಅಧಿಕ ಫ್ಯಾಟ್ ಯುಕ್ತ ಆಹಾರದ ಅಗತ್ಯತೆ ಇರುತ್ತದೆ ಆದರೆ ಅವುಗಳನ್ನು ಸಾಕು ಪಕ್ಷಿಗಳನ್ನಾಗಿ ಸಾಕಿದಾಗ ಅವುಗಳಿಗೆ ಅಧಿಕ ಕೊಬ್ಬಿನ ಅಗತ್ಯತೆ ಇರುವುದಿಲ್ಲ ಆದ್ದರಿಂದ ಪೆಲೆಟ್ ಫುಡ್ ಹಣ್ಣು ಬೀಜ ತರಕಾರಿಗಳನ್ನು ನೀಡಿ ಆರೋಗ್ಯಕರವಾಗಿ ಬೆಳೆಸಬೇಕಾಗುತ್ತದೆ ಹೂಗಳು ಬಲಿಷ್ಠವಾದ ಕೊಕ್ಕನ್ನು ಹೊಂದಿದ್ದು ಗಟ್ಟಿ ಬೀಜಗಳನ್ನು ಹೊಡೆದು ಒಳಗಿರುವ ತಿರುಳನ್ನು ತಿನ್ನಲು ಮರಗಳನ್ನು ಹತ್ತಲು ರೆಂಬೆ ಕೊಂಬೆಗಳಿಂದ ತಲೆ ಕೆಳಗಾಗಿ ಇಳಿಬೀಳಲು ಕೊಕ್ಕು ಸಹಕಾರಿಯಾಗಿದೆ ಇವು ಮೂರರಿಂದ ಆರು ವರ್ಷಕ್ಕೆ ಲೈಂಗಿಕ ಪ್ರೌಢಿಮೆಗೆ ಬರುತ್ತವೆ ಇವು ಲೈಂಗಿಕ ಪ್ರಬುದ್ಧತೆಗೆ ಬಂದಂತೆ ಇದರ ಬಣ್ಣವು ಗಾಢವು ಒಳಪುಳ್ಳದ್ದು ಆಗುತ್ತದೆ ಅದು ಸಂಗಾತಿಯನ್ನು ಆಕರ್ಷಿಸಲು ನೆರವಾಗುತ್ತದೆ ಇವುಗಳು ಜೀವನವಿಡೀ ಏಕ ಸಂಗಾತಿಯೊಂದಿಗೆ ಜೀವನ ನಡೆಸುತ್ತವೆ ಬ್ಲೂ ಆ್ಯಂಡ್ ಗೋಲ್ಡ್ ಮಕಾವುಗಳು ತಾಳೆ ಮರದಲ್ಲಿ ಹೆಚ್ಚಾಗಿ ಕಟ್ಟುತ್ತವೆ ಹೆಣ್ಣು ಸರಾಸರಿ ಎರಡರಿಂದ ಮೂರು ಮೊಟ್ಟೆ ಇಡುತ್ತದೆ ಇವುಗಳಲ್ಲಿ ಮೊಟ್ಟೆ ಒಡೆದು ಮರಿ ಹೊರಬರಲು ಇಪ್ಪತ್ತೆಂಟು ದಿನ ಬೇಕು ಮರಿಗಳು ಪಾಲನೆಗೊಂಡು ಗೂಡಿನಿಂದ ಹೊರಬರಲು ತೊಂಬತ್ತೇಳು ದಿನಗಳು ಬೇಕು ನೈಸರ್ಗಿಕ ಆವಾಸಗಳಲ್ಲಿ ಇವು ಮೂವತ್ತರಿಂದ ಮೂವತ್ತೈದು ವರ್ಷ ಬದುಕುತ್ತವೆ ಸೆರೆಯಲ್ಲಿ ಅರವತ್ತರಿಂದ ಎಂಬತ್ತು ವರ್ಷದವರೆಗೆ ಬದುಕಿವೆ ಎಂದು ಹೇಳಲಾಗುತ್ತದೆ ಇವುಗಳ ಚಿತ್ತಾಕರ್ಷಕ ಬಣ್ಣ ವಿನ್ಯಾಸ ಮಾತನಾಡುವ ಕೌಶಲ್ಯ ಮಾನವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದುವುದು ಸುಲಭವಾಗಿ ಲಭ್ಯವಾಗುವ ಹಿನ್ನೆಲೆ ಇದನ್ನು ಹೆಚ್ಚಾಗಿ ಸಾಕುಪಕ್ಷಿಯನ್ನಾಗಿ ಸಾಕಲಾಗುತ್ತಿದೆ ಲಭ್ಯ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಇದರ ದರವು ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರದಿಂದ ಒಂದು ಲಕ್ಷದ ಎಂಬತ್ತು ಸಾವಿರದಷ್ಟಿದೆ ಹೆಚ್ಚಿನ ಬೇಡಿಕೆ ಮತ್ತು ದರದಿಂದಾಗಿ ಇವುಗಳ ಅವ್ಯಾಹತ ಕಳ್ಳ ಸಾಗಾಣಿಕೆಯು ನಡೆದಿದೆ ತತ್ಪರಿಣಾಮ ನೈಸರ್ಗಿಕ ಆವಾಸಗಳಲ್ಲಿ ಅವುಗಳ ಸಂಖ್ಯೆ ತಗ್ಗಿದೆ ಮಾನವನ ಹಸ್ತಕ್ಷೇಪದಿಂದಾಗಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಟ್ರಿನಿಡಾಡ್ನ ಕಾಡುಗಳಲ್ಲಿ ಇವುಗಳು ಪೂರ್ತಿ ನಶಿಸಿ ಹೋದವು ತತ್ಪರಿಣಾಮ ಐಯುಸಿಎನ್ ಕಾಳಜಿ ವಹಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಮೂರರ ಅವಧಿಯಲ್ಲಿ ಅವುಗಳನ್ನು ಟ್ರಿನಿಡಾಡ್ನ ಕಾಡುಗಳಲ್ಲಿ ಮರುಸ್ಥಾಪಿಸುವ ಯತ್ನವನ್ನು ಮಾಡಿತು ಇದನ್ನು ಸಾಕುಪಕ್ಷಿಯನ್ನಾಗಿ ಸಾಕಿದಾಗ ಇವುಗಳ ಪಂಜರವು ಕನಿಷ್ಠ ಐದು ಅಡಿ ಉದ್ದ ನಾಲ್ಕು ಅಡಿ ಅಗಲ ನಾಲ್ಕು ಅಡಿ ಎತ್ತರ ಹೊಂದಿರಬೇಕು ವಿಕಿಪೀಡಿಯಾ ಉಲ್ಲೇಖಿಸಿದಂತೆ ವರ್ಲ್ಡ್ ಪ್ಯಾರೆಟ್ ಟ್ರಸ್ಟ್ನ ಪ್ರಕಾರ ಇವುಗಳ ಪಂಜರವು ಹದಿನೈದು ಮೀಟರ್ನಷ್ಟು ಉದ್ದವಾಗಿರಬೇಕು ಎನ್ನಲಾಗುತ್ತದೆ ಭಾರೀ ಗಾತ್ರದ ಗಿಳಿಗಳಿಗೆ ಪಂಜರವು ದೊಡ್ಡದಾದಷ್ಟು ಅವುಗಳ ಆರೋಗ್ಯವು ಉತ್ತಮವಾಗಿರುತ್ತದೆ ಇವು ಚಟುವಟಿಕೆಶೀಲ ಪಕ್ಷಿಗಳಾಗಿದ್ದು ಹತ್ತಲು ನೇತು ಬೀಳಲು ಏನನ್ನಾದರೂ ಕಚ್ಚುತ್ತಲೇ ಇರಲು ಇಷ್ಟಪಡುತ್ತವೆ ಆದ್ದರಿಂದ ಇವುಗಳ ಪಂಜರದ ಒಳಗೆ ಆಟಿಕೆಗಳನ್ನು ಒದಗಿಸಬೇಕು ಜೊತೆಗೆ ಅವುಗಳನ್ನು ಪ್ರತಿದಿನ ಎರಡರಿಂದ ಮೂರು ತಾಸು ಪಂಜರದಿಂದ ಹೊರತೆಗೆದು ಆಟವಾಡಿಸುವುದು ಅವುಗಳಿಗೆ ಉತ್ತಮ ವ್ಯಾಯಾಮವಾಗಿದೆ ಇವು ಮಾತನಾಡುವ ಅಥವಾ ಅಣಕಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಸರಾಸರಿ ಇಪ್ಪತ್ತು ಪದ ಅಥವಾ ಪದಪುಂಜಗಳನ್ನು ನೆನಪಿನಲ್ಲಿಡುವ ಸಾಮರ್ಥ್ಯವನ್ನು ಹೊಂದಿವೆ ಇವು ಗದ್ದಲ ಪ್ರವೃತ್ತಿಯ ಗುಣವನ್ನು ಹೊಂದಿದ್ದು ಅರಚುವ ಮೂಲಕ ಭಾರೀ ಸದ್ದು ಮಾಡುತ್ತವೆ ಇವು ಗ್ರೇಟ್ ಪೆಟ್ಗಳಾಗಿದ್ದು ಬಾಲ್ಯದಿಂದಲೇ ಸೋಷಿಯಲೈಸ್ ಮಾಡಿದರೆ ವಿಭಿನ್ನ ಜನರು ಮತ್ತು ಪಕ್ಷಿಗಳೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ಇವು ಪಾಲಕರೊಂದಿಗೆ ಸಮಯ ಕಳೆಯಲು ಆತನ ಗಮನ ಸೆಳೆಯಲು ಹೆಚ್ಚು ಆಸಕ್ತಿ ವಹಿಸುತ್ತವೆ ಇವುಗಳಲ್ಲಿ ಕರಿಕಿತ್ತುಕೊಳ್ಳುವ ಪೋಷಕಾಂಶ ಕೊರತೆಯ ರೋಗಗಳು ಮಕಾವ್ ವಾಸ್ಟಿಂಗ್ ಸಿಂಡ್ರೋಮ್ ಕೊಕ್ಕು ಜಾಸ್ತಿ ಉದ್ದ ಬೆಳೆಯುವಂತಹ ಕಾಯಿಲೆಗಳು ಕಂಡುಬರುತ್ತವೆ ಇದಿಷ್ಟು ಬ್ಲೂ ಆ್ಯಂಡ್ ಗೋಲ್ಡ್ ಮಕಾವ್ ಕುರಿತ ಕಿರು ಮಾಹಿತಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ